ನಮಸ್ಕಾರ. ಮತ್ತೊಂದು ಮಾತನ್ನು ಆಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಚಂದಾದಾರರಾಗಿ ಬಟನ್ ಒತ್ತೋರ ಮೂಲಕ ಅಂತ ಹೇಳ್ತೇವೆ. ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಒಕ್ಕಣೆಯ ತಿದ್ದುಪಡಿ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪು ಮತ್ತು ಅದರ ಬಗ್ಗೆ ಇರತಕ್ಕಂಥ ನಿಯಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆಲ್ಲ ಗೊತ್ತಿದೆ, ತಾವು ಯಾವುದೋ ಕೇಸ್ ಹಾಕ್ತೀರಾ ವಾದಿಯಾಗಿ ಅಥವಾ ನಿಮ್ಮ ವಿರುದ್ಧ ಕೇಸ್ ಹಾಕಲಾಗತ್ತೆ, ನೀವು ಅವಾಗ ಪ್ರತಿವಾದಿಯಾಗಿರ್ತೀರಾ. ಒಂದಷ್ಟು ದಿನ ಹೋದ ಮೇಲೆ ನಿಮ್ಗೆ ಅನಿಸುತ್ತೆ ಏನೋ ಒಂದು ಬರೀಬೇಕಾಗಿತ್ತು, ನಾವು ನಮ್ಮ ಒಕ್ಕಣೆಯಲ್ಲಿ ಅಂದರೆ ಪ್ಲೀಡಿಂಗ್ಸಲ್ಲಿ ಕಾಣಿಸ್ಲಿಲ್ಲ ಅದನ್ನು ಅನಿಸುತ್ತೆ. ಯಾರಿಗೆ ವಾದಿಗೆ ಅನಿಸ್ಬೋದು ಅಥವಾ ಪ್ರತಿವಾದಿಗೆ ಅನಿಸ್ಬೋದು, ಆಗ ಒಂದು ಅವಕಾಶ ಸಿ ಪಿ ಸಿಲಿದೆ, ಆರ್ಡರ್ 6 ರೂಲ್ 17ನಲ್ಲಿ ತಿದ್ದುಪಡಿ ಮಾಡ್ಕೊಳ್ತಕ್ಕಂಥದ್ದು. ನಿಮ್ಮ ಒಕ್ಕಣೆ, ನಿಮ್ಮ ಪ್ಲೀಡಿಂಗನ್ನು ನೀವು ಬರವಣಿಗೆ ಹಾಕಿರ್ತೀರಲ್ಲ ಅದನ್ನು ಒಕ್ಕಣೆ ಅಂತ ಕರಿತಾ ಇದ್ದಾನು, ಆ ಒಕ್ಕಣೆಯನ್ನು ತಿದ್ದುಪಡಿ ಮಾಡುವಂಥ ಅವಕಾಶ ಕಾನೂನಲ್ಲಿದೆ ಸಿ ಪಿ ಸಿನಲ್ಲಿ. ಆ ಪ್ರಕಾರ ನೀವು ಕೋರ್ಟಿಗೆ ಅರ್ಜಿ ಹಾಕಿ, ಗೊತ್ತಾಯ್ತಾ, ಯಾವ ಭಾಗದಲ್ಲಿ ಏನು ಸೇರ್ಸೋಕ್ಕೆ ಇಷ್ಟಪಡ್ತೀರಾ ಅಥವಾ ಯಾವುದನ್ನು ತೆಗೆಯೋಕ್ಕೆ ಇಷ್ಟಪಡ್ತೀರಾ. ತಿದ್ದುಪಡಿ ಅಂದರೆ ಯಾವುದೇ ಭಾಗವನ್ನು ತೆಗೀತಕ್ಕಂಥದ್ದು, ಹೊಸ್ತ ಸೇರಿಸ್ತಕ್ಕಂಥದ್ದು ಅಥವಾ ಹೊಸ್ದನ್ನು ಸೇರಿಸ್ತಕ್ಕಂಥದ್ದು. ಇದು ನೀವು ರಿಟರ್ನ್ ಸ್ಟೇಟ್ಮೆಂಟಲ್ಲೂ ಮಾಡ್ಬೋದು ಮತ್ತು ದಾವಾ ಪತ್ರದಲ್ಲೂ ಮಾಡ್ಬೋದು, ಗೊತ್ತಾಯ್ತಾ, ಎರಡರಲ್ಲೂ ಮಾಡ್ಬೋದು, ಅವಕಾಶ ಇದೆ. ಆದರೆ ಇತ್ತೀಚೆಗೆ ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಅದರ ಬಗ್ಗೆ ಬಹಳಷ್ಟು ಗೊಂದಲಗಳಿತ್ತು. ಗೊಂದಲ ಅಂದರೆ ಒಂದು ನಿರ್ದಿಷ್ಟ ಒಂದು ಸರಿಯಾದ ಸುಪ್ರೀಂ ಕೋರ್ಟ್ ತೀರ್ಪು ಇಂಥದೇ ಇರಬೇಕು, ಇಂಥ ನಿಯಮಗಳು, ಇಂಥ ಅಪ್ಲಿಕೇಶನ್ ಬಂದರೆ ನೀವು ಅದನ್ನು ಪುರಸ್ಕರಿಸಬೇಕು, ಇಂಥ ಅಪ್ಲಿಕೇಶನ್ನ ವಜಾ ಮಾಡಬೇಕು ಅಂತಕ್ಕಂಥ ಒಂದು ನೀತಿ ನಿಯಮವನ್ನು ರೂಪಿಸುವಂಥ ಒಂದು ಜಡ್ಜ್ಮೆಂಟ್ ಬಂದಿರಲಿಲ್ಲ, ಅದು ಇತ್ತೀಚೆಗೆ ಬಂದಿದೆ, ಗೊತ್ತಾಯ್ತಾ. ಅದ್ಯಾವುದು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಇದು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವರ್ಸಸ್ ಸಂಜೀವ್ ಬಿಲ್ಡರ್ಸ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಅದರ ನಂಬರು ಸಿವಿಲ್ ಅಪೀಲ್ ನಂಬರು 59/09/22, ಗೊತ್ತಾಯ್ತಾ. ಇದು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದಾರೆ, ರಿಪೋರ್ಟ್ ಆಗಿದೆ, ಆಗಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ, ರಿಪೋರ್ಟ್ ಆಗುತ್ತೆ, ಆಯಿತಾ. ಇದ್ರ ಬಗ್ಗೆ ನಾನು ಮಾತಾಡೋಕೆ ಕೂತಿದ್ದೀನಿ. ಇದು ಬಾಂಬೆ ಹೈಕೋರ್ಟಿಂದ ಬಂದಂಥ ಒಂದು ಕೇಸು. ಆ ಬಾಂಬೆ ಹೈಕೋರ್ಟಿಂದ ಕೆಳಗಡೆ ಹಂತದ ಕೋರ್ಟಲ್ಲಿ ಒಂದು ಈ ಪಾರ್ಟಿಗಳ ಮಧ್ಯೆ ಅಗ್ರಿಮೆಂಟ್ ಇರುತ್ತೆ, ಅಗ್ರಿಮೆಂಟ್ ಪ್ರಕಾರ ಅವರಿಗೆ ಸೆಟಲ್ಮೆಂಟ್ ಮಾಡಿಕೊಡೋಕ್ಕೆ ಆದೇಶ ಕೊಡಿ ಅಂತ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟಿಗೆ ಕೇಸ್ ಹಾಕಿರ್ತಾರೆ. ಆಗ ಆ ಕೇಸು ಪೆಂಡಿಂಗ್ ಇದ್ದಾಗ, ಗೊತ್ತಾಯ್ತಾ, ಆಗ ವಾದಿ ಏನು ಮಾಡ್ತಾರೆ, ಈ ಡ್ಯಾಮೇಜಸ್ ಕೇಳ್ತಾರಲ್ಲ ಪರಿಹಾರ, ಅದನ್ನು 1 ಕೋಟಿಯಿಂದ 4 ಕೋಟಿಗೆ ಹೆಚ್ಚಿಸಬೇಕು ಅಂತ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕ್ತಾರೆ. ಆ ದಾವಾದಲ್ಲಿ 1 ಲಕ್ಷ ಕೇಳಿದ್ದೀವಿ, ಅದನ್ನು 1 ಕೋಟಿ ಕೇಳಿದ್ದೀವಿ, 4 ಕೋಟಿ ಆಗಬೇಕು ಅಂತ. ಅದು ಎದುರುಗಡೆ ಪಾರ್ಟಿ ವಿರೋಧಿಸ್ತಾರೆ, ಅಲ್ಲಿ ಟ್ರಯಲ್ ಕೋರ್ಟಲ್ಲಿ ಅದು ಅಲೋ ಆಗುತ್ತೆ, ಮಾಡ್ಬೋದು ಅಂಥೇಳಿ ಅವರು ಹೈಕೋರ್ಟಿಗೆ ಬರ್ತಾರೆ. ಹೈಕೋರ್ಟು ಅದು ಕೂಡ ಅಲೋ ಮಾಡುತ್ತೆ. ಅದರ ವಿರುದ್ಧ ಎಲ್ ಐ ಸಿನವರು ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರ್ತಾರೆ. ಆದರೂ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಸುಪ್ರೀಂ ಕೋರ್ಟು ಈ ಒಂದು ಆರ್ಡರ್ 6 ರೂಲ್ 17 ಇರ್ತಕ್ಕಂಥ ವ್ಯಾಪ್ತಿ ಲಕ್ಷಣಗಳು ಮತ್ತು ಯಾವಾಗ ನಾವು ಈ ಥರ ತಿದ್ದುಪಡಿಗೆ ಅನುಮತಿ ಕೊಡ್ಬೋದು, ಯಾವಾಗ ಕೊಡಕ್ಕೆ ಬರಲ್ಲ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಒಂದು ತೀರ್ಪನ್ನು ಪಡೆದಿದ್ದಾರೆ. ಅದೇ ಈ ತೀರ್ಪು, ಗೊತ್ತಾಯ್ತಾ. ಅಲ್ಲಿ ನಾನು ಬಹಳ ಮುಖ್ಯವಾದ ಅಂಶಗಳನ್ನು ಮಾತ್ರ ನಿಮ್ಗೆ ಗಮನಕ್ಕೆ ತರ್ತೀನಿ, ಎಲ್ಲವೂ ಬೇಡ ನಿಮಗೆ. ಆ ಮುಖ್ಯವಾದ ಅಂಶಗಳು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಾನು. ಆ ತೀರ್ಪಿನಲ್ಲಿ ಹೇಳಿದಂಥ ಸುಪ್ರೀಂ ಕೋರ್ಟ್ ಹೇಳಿದಂಥ ಇದು ನಿಯಮಗಳು, ಆ ನಿಯಮಗಳನ್ನು ಪಾಲಿಸ್ಬೇಕು ಅಂತ. ಒಂದು ಸಿ ಪಿ ಸಿ ಆರ್ಡರ್ 6 ರೂಲ್ 17 ಏನು ಹೇಳುತ್ತೆ, ರೂಲ್ 17 ಏನು ಹೇಳುತ್ತೆ ಅಂದರೆ, ಟ್ರಯಲ್ ವಿಚಾರಣೆ ಪ್ರಾರಂಭಕ್ಕಿಂತ ಮೊದಲು ಯಾರೇ ಆದರೂ ತಿದ್ದುಪಡಿ ಕೋರಿ ಅರ್ಜಿ ಹಾಕಿದರೆ, ಒಕ್ಕಣೆಯ ತಿದ್ದುಪಡಿ ಕೋರಿ ಹಾಕಿದರೆ ಅದನ್ನು ಅನುಮತಿ ಕೊಡಬೇಕು ಅಂತ ಹೇಳುತ್ತೆ, ಅದರ ಅರ್ಥ ಬೇರೆಯ ವಿಚಾರಣೆ ಪ್ರಾರಂಭ ಮಾಡಿದ ಮೇಲೆ ಕೊಡಬಾರ್ದು ಅಂತೇನಿಲ್ಲ, ಗೊತ್ತಾಯ್ತಾ. ಕೊಡಬಹುದು, ಆದರೆ ನ್ಯಾಯಾಲಯದ ವಿವೇಚನಾ ಶಕ್ತಿ ಒಳಪಟ್ಟಿರುತ್ತೆ. ಆ ವಿವೇಚನಾ ಶಕ್ತಿಯನ್ನೇ ಹಿಗ್ಗಿಸಿ ಈ ಒಂದು ತೀರ್ಪನ್ನು ಈ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ. ಯಾರು ಯಾವುದೇ ತಿದ್ದುಪಡಿಯನ್ನು ಕೋರಿರ್ತಾರಲ್ಲ, ಅದು ಆ ಕೇಸಿನ ಶೀಘ್ರ ವಿಲೇವಾರಿಗೆ ಮತ್ತು ಸರಿಯಾದ ರೀತಿಯ ತೀರ್ಪನ್ನು ನೀಡುವಲ್ಲಿ ಸಹಕಾರಿಯಾಗತ್ತೆ ಅಂದರೆ ಅದನ್ನು ಪುರಸ್ಕರಿಸಬೇಕು ಅಂತ ಹೇಳುತ್ತೆ. ಇದು ಶೀಘ್ರವಾಗಿ ಒಂದು ಕೇಸ್ ತೀರ್ಮಾನ ಆಗೋದಕ್ಕೆ ಅನ್ನೋದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ತೀರ್ಮಾನ ಮಾಡುತ್ತೆ ಕೋರ್ಟ್. ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಒಂದು ವಿಷಯವನ್ನು ವಾದಿ ಹೇಳಿರಲ್ಲ ಅಥವಾ ಪ್ರತಿವಾದಿ ಹೇಳಿರಲ್ಲ, ಅದು ಹೇಳೋದ್ರ ಮೂಲಕ ಕೋರ್ಟಿಗೆ ಒಂದು ಅನುಕೂಲ ಆಗುತ್ತೆ, ಆಗ ಬೇಗ ಡಿಸ್ಪೋಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಗೊತ್ತಾಯ್ತಾ. ಅಂಥ ಸಂದರ್ಭ
ಈ ಕೇಸ್ನಲ್ಲಿ ಇರ್ತಕ್ಕಂಥ ಅತ್ಯಂತ ಮುಖ್ಯ ಪ್ರಶ್ನೆಯನ್ನ ತೀರ್ಮಾನ ಮಾಡೋದಕ್ಕೆ ಈ ತಿದ್ದುಪಡಿ ಸಹಕಾರಿ ಆಗತ್ತೆ ಅಂತ ಆಗಬೇಕು. ಅಂದರೆ ಈಗಾಗಲೇ ಯಾವುದೋ ಒಂದು ಇಶ್ಯೂಸ್ ಏನು ಅಂತ ತೀರ್ಮಾನ ಆಗಿದೆ ಅಲ್ಲಿ, ಅಥವಾ ಇಶ್ಯೂಸ್ ಏನು ಅಂತ ಗೊತ್ತಾಗುತ್ತೆ ಪಾರ್ಟಿಗಳಿಗೆ, ಕೋರ್ಟಿಗೆ. ಆ ಇಶ್ಯೂಸ್ಗೆ ಅನುಕೂಲವಾಗುವಂಥ, ಅಂದರೆ ಈ ಒಂದು ತಿದ್ದುಪಡಿಯನ್ನು ಬಿಟ್ಟರೆ ಆ ಒಂದು ಏನು ಪ್ರಶ್ನೆಗಳಿದೆ ಕೋರ್ಟಿನ ಮುಂದೆ, ಆ ಪ್ರಶ್ನೆಗಳನ್ನು ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ತಿದ್ದುಪಡಿಯನ್ನು ಅಲೋ ಮಾಡಿ ಅಂತ ಹೇಳುತ್ತೆ ಯಾವುದು ಸುಪ್ರೀಂ ಕೋರ್ಟ್. ಈಗ ವಾದಿ ಯಾವುದಾದ್ರು ತಿದ್ದುಪಡಿ ತಂದರೆ ಅದು ಎದುರುಗಡೆಯವ್ರಿಗೆ ಅನ್ಯಾಯ ಆಗುವಂಥ ಇರಬಾರ್ದು, ಗೊತ್ತಾಯ್ತಾ, ಅನ್ಯಾಯ ಆಗಬಾರ್ದು ಆ ತಿದ್ದುಪಡಿ ತಂದರೆ. ಅಥವಾ ಪ್ರತಿವಾದಿ ತಂದರೆ ವಾದಿಗೆ ಅನ್ಯಾಯ ಆಗ್ತಕ್ಕಂಥ ಸಂದರ್ಭ ಇರಬಾರ್ದು, ಅಂತಹ ಒಂದು ತಿದ್ದುಪಡಿಗಳನ್ನು ಅಲೋ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆಯಿತಾ? ಮತ್ತೆ ಬಹಳ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಯಾವುದೋ ಒಂದು ಸಂಗತಿ, ಯಾವುದೋ ಒಂದು ವ್ಯವಹಾರ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಸಂಬಂಧವನ್ನು ವಾದಿ ಅಥವಾ ಪ್ರತಿವಾದಿ ಒಪ್ಕೊಂಬಿಟ್ಟಿರ್ತಾರೆ, ಗೊತ್ತಾಯ್ತು, ಯಾವುದೋ ವ್ಯವಹಾರ ಆಗಿದೆ ಅಂತ ಹೇಳಿರ್ತಾರೆ, ಯಾ ಇವ್ರಿಗೂ ಇನ್ನೊಬ್ಬ ವ್ಯಕ್ತಿಗೂ ಸಂಬಂಧ ಏನು ಅಂತ ಹೇಳಿರ್ತಾರೆ, ಯಾರೋ ಹಣ ಕೊಟ್ಟಿದ್ದು, ದುಡ್ಡು ತಗೊಂಡಿದ್ದು, ಆಸ್ತಿ ಮಾರಿದ್ದು, ಇತ್ಯಾದಿ ಇತ್ಯಾದಿ ವಿಷಯಗಳು, ಅವನ್ನ ಒಂದು ಸಲ ಒಪ್ಪಿಕೊಂಡ ಮೇಲೆ ಬದಲಾವಣೆ ಮಾಡಬಾರ್ದು, ಗೊತ್ತಾಯ್ತಾ. ಆ ಥರ ಮಹತ್ತರವಾದ ಅಡ್ಮಿಷನ್ನು, ಒಪ್ಪಿಗೆ ಯಾವುದಾದ್ರು ಇದ್ದರೆ ಅದಕ್ಕೆ ವಿರುದ್ಧವಾದ ತಿದ್ದುಪಡಿಯನ್ನು ತರೋದಕ್ಕೆ ಯಾವುದೇ ಪಾರ್ಟಿ ಹೊರಟರೆ ಅವಕಾಶ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಯಾಕಂದರೆ ಒಂದು ಸಲ ಒಂದು ಒಂದು ವಿಷಯದ ಬಗ್ಗೆ ಅವರು ಒಪ್ಪಿಗೆ ಕೊಟ್ಟಿರ್ತಾರೆ ವಾದಿ ಅಥವಾ ಪ್ರತಿವಾದಿ, ಅದನ್ನು ಅಲ್ಲಗಳೆಯುವಂತಹ ತಿದ್ದುಪಡಿಯನ್ನು ಅವಕಾಶ ಕೊಡಬಾರ್ದು ಅಂತ ಹೇಳುತ್ತೆ. ಯಾವುದೇ ಅವಧಿ ಮೀರಿದ, ಅಂದರೆ ವಾಯ್ದೆ ಮೀರಿದಂಥ, ಲಿಮಿಟೇಷನ್ ಇಲ್ಲದೆ ಇರತಕ್ಕಂಥ ಪ್ರಾರ್ಥನೆಯನ್ನು, ಪ್ರೇಯರ್ನ ತರೋಕ್ಕೆ ಪ್ರಯತ್ನ ಪಟ್ಟರೆ, ಅದನ್ನು ದಾವಾದಲ್ಲಿ ಸೇರಿಸಬೇಕು ಅಂತ ಹೇಳಿ ಯಾರಾದರೂ ತಿದ್ದುಪಡಿ ತರಕ್ಕೆ ಹೊರಟರೆ ಆ ತಿದ್ದುಪಡಿನ ಪುರಸ್ಕರಿಸಬಾರ್ದು, ತಿರಸ್ಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮತ್ತೊಂದು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ವಿಷಯ ಅಂದರೆ, ಕೆಲವು ಸಲ ಏನಾಗ್ಬಿಡುತ್ತೆ, ಒಂದು ಯಾವುದೋ ಒಂದು ಲಕ್ಷಣ ಆಗಿರ್ತಕ್ಕಂಥ ಒಂದು ದಾವ ಇರುತ್ತೆ, ಗೊತ್ತಾಯ್ತಾ, ಒಂದು ಪಾರ್ಟಿಷನ್ ದಾವ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತಾ, ಆ ಪಾರ್ಟಿಷನ್ ದಾವ ಇರುತ್ತೆ. ಆ ಪಾರ್ಟಿಷನ್ ದಾವಕ್ಕೆ ನಾವು ಯಾವುದಾದ್ರು ತಿದ್ದುಪಡಿ ಹೊರಟ್ರೆ ಆ ಪಾರ್ಟಿಷನ್ ದಾವದ ಲಕ್ಷಣಗಳೇನಿರುತ್ತೆ ಅದನ್ನು ಬದಲಾಯಿಸುವಂತಹ ಯಾವುದೇ ತಿದ್ದುಪಡಿ ತರಬಾರ್ದು ನಾವು. ಆ ತಿದ್ದುಪಡಿ ಈ ಒಂದು ಲಕ್ಷಣಗಳನ್ನು ಬದಲಾಯಿಸುವಂಥ ಶಕ್ತಿ ಇರಬಾರ್ದು. ವಿಭಾಗಕ್ಕೆ ದಾವ ಹಾಕಿ ಇಂಥ ತಾರೀಕಲ್ಲಾದಂಥ ರಾಜಿ ಡಿಗ್ರಿಯನ್ನು ರದ್ದು ಮಾಡಿ ಅಂತ ಕೇಳಕ್ಕೆ ಬರೋಲ್ಲ, ಗೊತ್ತಾಯ್ತಾ, ಅದಕ್ಕೆ ಬೇರೆ ಮಾರ್ಗ ಇದೆ. ಇದು ಈ ಆ ಒಂದು ನಿರ್ದಿಷ್ಟ ಕೇಸಿನ ಲಕ್ಷಣವನ್ನು ಬದಲಾಯಿಸುತ್ತೆ. ಆದ್ದರಿಂದ ಒಂದು ಕೇಸಿನ ಲಕ್ಷಣವನ್ನು ಬದಲಾಯಿಸುವಂತಹ ಯಾವುದೇ ತಿದ್ದುಪಡಿಯನ್ನು ತರೋದಕ್ಕೆ ಅನುಮತಿ ಕೊಡಬಾರದು ಅಂತ ಹೇಳುತ್ತೆ. ದುರುದ್ದೇಶದಿಂದ ತರುವಂಥ ಯಾವುದೇ ತಿದ್ದುಪಡಿ, ದುರುದ್ದೇಶ ಅಂದರೆ ಸಂದರ್ಭದ ಸಂದರ್ಭಕ್ಕೆ, ಕೆಲವು ಸಲ ಏನು ಮಾಡಿಬಿಡ್ತಾರೆ ಕೆಲವರು, ಬರೀ ಈ ಕೇಸನ್ನು ಮುಂದುವರಿಸೋದಕ್ಕೆ ಡಿಸ್ಪೋಸೇ ಆಗಬಾರ್ದು, ಭಾಳ ವರ್ಷ ಕಾಲ ಇರಬೇಕು ಅಂಥೇಳಿ ಇಲ್ಲದೇ ಇದ್ದಿದ್ದೆಲ್ಲ ಬೇಕಾದ್ದು ಬೇಡದೇ ಇದ್ದು ಎಲ್ಲ ಅಂಶಗಳನ್ನು ತಿದ್ದುಪಡಿ ಮೂಲಕ ಸೇರ್ಸೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅದು ಕೋರ್ಟಿಗೆ ಗೊತ್ತಾಗುತ್ತೆ. ಇದು ಬೇಗ ಕೇಸು ತೀರ್ಮಾನ ಮಾಡಬಾರ್ದು, ಕೋರ್ಟು ತೀರ್ಮಾನ ಮಾಡಬಾರ್ದು, ಮತ್ತು ಯಾವತ್ತು ಮುಂದುವರ್ಕೊಂಡು ಹೋಗ್ತಾ ಇರಬೇಕು, ಹಲವಾರು ವರ್ಷಗಳ ಕಾಲ ಇದು ಪೆಂಡಿಂಗ್ ಇರಬೇಕು ಅನ್ನೋ ಕಾರಣಕ್ಕೆ ತಿದ್ದುಪಡಿ ತಂದಿದ್ದಾರೆ ಅಂತ ಕೋರ್ಟಿಗೆ ಮನವರಿಕೆ ಆದರೆ, ಗೊತ್ತಾಯ್ತಾ, ಅದನ್ನು ಅದು ಪುರಸ್ಕರಿಸಬಾರ್ದು ಅಂತ ಹೇಳುತ್ತೆ. ಈ ತರಹದ ತಿದ್ದುಪಡಿಯನ್ನು ಕೋರಿ ಯಾರೇ ಅರ್ಜಿ ಹಾಕಿದರೂ ಅದನ್ನು ಪುರಸ್ಕರಿಸಬೇಡಿ ಅಂತ ಹೇಳುತ್ತೆ, ಗೊತ್ತಾಯ್ತಾ. ಈ ತೀರ್ಪಿನಿಂದ ಒಂದು ನಮಗೆ ಒಂದು ಸುಪ್ರೀಂ ಕೋರ್ಟು ಕೆಳಹಂತದ ಕೋರ್ಟ್ಗಳಿಗೆ ಒಂದು ದಾರಿಯನ್ನು ತೋರಿಸಿದೆ, ಒಂದು ನಿಯಮವನ್ನು ರೂಪಿಸಿದೆ. ಯಾವ ಸಂದರ್ಭದಲ್ಲಿ ಒಂದು ತಿದ್ದುಪಡಿ ಕೋರಿ ಬಂದಂಥ ಅರ್ಜಿಯನ್ನು ಪುರಸ್ಕರಿಸಬೇಕು ಮತ್ತು ಯಾವ ಸಂದರ್ಭದಲ್ಲಿ ಪುರಸ್ಕರಿಸಬಾರದು ಅಂತ ಹೇಳಿದೆ. ಒಟ್ಟಾಗಿ ಇದನ್ನೆಲ್ಲವನ್ನು ಕ್ರೋಢೀಕರಿಸಿ ಹೇಳೋದಾದರೆ, ಯಾವುದೇ ತಿದ್ದುಪಡಿ ಪತ್ರ ಬಂದರೂ, ತಿದ್ದುಪಡಿ ಅಪ್ಲಿಕೇಶನ್ ಬಂದರೂ ತಾವು ಪುರಸ್ಕರಿಸಬೇಕು. ಅಲ್ಲಿ ಶಲ್ ಅನ್ನುವಂಥ ಶಬ್ದವನ್ನು ಕಾನೂನು ಮಾಡಿದವರು ಹೇಳಿದ್ದಾರೆ. ಶಲ್ ಅಂದರೆ ಅದು ಕಡ್ಡಾಯ. ಮತ್ತು ವಿಚಾರಣೆಯ ಹಂತದಲ್ಲಿಗಿಂತ ಮೊದಲು ಇದನ್ನು ಅರ್ಜಿ ಹಾಕಬೇಕು ಅಂತ ಹೇಳಿದರೂ ಕೂಡ ಕೇಸಿನ ತೀರ್ಮಾನಕ್ಕೆ ಅನುಕೂಲ ಆಗೋದಾದರೆ, ಅಥವಾ ಅರ್ಜಿ ಹಾಕಬೇಕಾದ್ರೆ, ಈ ದಾವಾ ಹಾಕಬೇಕಾದ್ರೆ, ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾದ್ರೆ ಗೊತ್ತಿಲ್ಲದ ಸಂಗತಿ ಯಾವುದೋ ಒಂದು ವಾದಿಗೆ ಪ್ರತಿವಾದಿಗೆ ನಂತರದಲ್ಲಿ ಗೊತ್ತಾಗಿದ್ದರೆ, ನಂತರ ಅವ್ರಿಗೆ ಯಾವುದೋ ಸಾಕ್ಷ್ಯ ಸಿಕ್ಕಿದ್ರೆ ಅದನ್ನು ನಂತರದಲ್ಲೂ ಕೂಡ ಹಾಕ್ಬೋದು. ತುಂಬ ರಿಜಿಡ್ಡಾಗಿ ಈ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡಬಾರ್ದು, ತುಂಬ ರಿಜಿಡ್ಡಾಗಿ ತುಂಬ ಕಟ್ಟುನಿಟ್ಟಿನಿಂದ ನೋಡಿ ಇದು ಬರೋದಿಲ್ಲ ಅಂತ ಹೇಳಿ ವಜಾ ಮಾಡುವಂಥ ಇದಿರಬಾರ್ದು. ಬಹಳ ಸುಲಲಿತವಾಗಿ, ಸುಲಭವಾಗಿ, ಲಿಬರಲ್ ಆಗಿ ಎಲ್ಲ ಅಂಶಗಳನ್ನು ಗಮನಿಸಿ ಅವಕಾಶ ಕೊಡಬೇಕು. ಆದರೆ ಈ ಮೇಲೆ ಹೇಳಿದಂಥ ಯಾವುದೇ ಒಂದು ನಿಯಮಗಳನ್ನು ಮೀರೋದಿದ್ದರೆ ಕೊಡಬಾರ್ದು, ಇಲ್ಲದೆ ಹೋದರೆ ತಿದ್ದುಪಡಿಗೆ ಅವಕಾಶ ಕೊಡಬೇಕು. ಜನರಲ್ಲಿ ತಿದ್ದುಪಡಿಯಿಂದ ನಿರಾಕರಿಸಬಾರ್ದು, ಎಲ್ಲ ಕೋರ್ಟ್ಗಳು ಇದನ್ನು ಅನುಸರಿಸಬೇಕು ಅನ್ನೋ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಮೂಲಕ ನಾನು ನಿಮಗೆ ತಿಳಿಸೋದು ಅಥವಾ ತಿಳಿಸೋಕೆ ಪ್ರಯತ್ನ ಪಡ್ತಾ ಇರೋದು ಇಷ್ಟೇ. ತಿದ್ದುಪಡಿ ಅಂತಕ್ಕಂಥದ್ದು, ತಿದ್ದುಪಡಿ ನೀವೇನು ಹಾಕ್ತೀರಾ ಪ್ಲೈಂಟು, ದಾವಾ ಒಂದು ಪತ್ರ ಅಥವಾ ನಿಮ್ಮ ಲಿಖಿತ ಹೇಳಿಕೆಗೆ, ಅದನ್ನು ಯಾವಾಗ ಬೇಕಾದ್ರೂ ಹಾಕ್ಬೋದು.
ಮತ್ತು ಬಹಳ ಲಿಬರಲ್ ಆಗಿ ಕೋರ್ಟ್ ಗಮನಿಸುತ್ತೆ ಮಾಡುತ್ತೆ. ಆದರೆ ಆದರೆ ಅದು ಮೂಲ ದಾವಾದ ಮೂಲ ಸ್ವರೂಪಕ್ಕೆ ಧಕ್ಕೆ ತರಬಾರ್ದು, ಎದುರಾಳಿಗೆ ತೊಂದರೆ ಆಗಬಾರ್ದು, ಮತ್ತು ದಾವಾದ ಗತಿಯನ್ನು ಸ್ಪೀಡನ್ನು ಚೇಂಜ್ ಮಾಡುವಂಥ ಒಂದು ಲಕ್ಷಣ ಹೊಂದಿರಬಾರ್ದು. ಮತ್ತು ಈ ಒಂದು ಏನು ತಾವು ಒಪ್ಪಿಕೊಂಡಂಥ ಯಾವುದೋ ಸಂಗತಿಯನ್ನು ನಿರಾಕರಿಸುವಂಥ ತಿದ್ದುಪಡಿ ತರಬಾರ್ದು. ಇಷ್ಟು ನಾಪಕ ಇಟ್ಕೊಂಡ್ರೆ ನೀವು ಬಾಕಿ ಎಲ್ಲ ಇನ್ನೇನೇ ಒಂದು ವಿಷಯಗಳಿದ್ದರೂ ಸಂಗತಿಗಳಿದ್ದರೂ ಅದನ್ನು ನೀವು ತಿದ್ದುಪಡಿ ಮೂತ್ರದ ಮೂಲಕ ತಂದು ತಿದ್ದುಪಡಿ ಮಾಡ್ಕೋಬೋದು, ತಮ್ಮ ಕೇಸನ್ನು ನಡೆಸ್ಬೋದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.